ಕರ್ನಾಟಕದ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟ ಆಗಿದೆ. ಬರೀ ಮೈಸೂರಿನ ಸಾಕಷ್ಟು ಸಾಧಕರಿಗೆ ಈ ಒಂದು ಪ್ರಶಸ್ತಿ ಲಭ್ಯ ಆಗಿದೆ. ಈ ನಿಟ್ಟಿನಲ್ಲಿ ಏನು ಸಾಹಿತ್ಯ, ಕೃಷಿ, ಸಾಮಾಜಿಕ ಸೇವೆ, ಹಲವಾರು ಸೇವಾ ಕಾರ್ಯಗಳನ್ನ ಮಾಡಿದಂತಹ ಡಾಕ್ಟರ್ ವೆಂಕೊಬ್ರ ಅವರಿಗೂ ಕೂಡ ಒಂದು ಪ್ರಶಸ್ತಿ ಲಭಿಸಿರ್ತಕ್ಕಂಥದ್ದು ಒಂದು ಸಂತೋಷಕರ ಸುದ್ದಿ. ಅವರು ಮೈಸೂರಿನಲ್ಲೇ ವಾಸ ಇದ್ದಾರೆ. ಈಗ ಈ ಒಂದು ಸಂಭ್ರಮವನ್ನು ಯಾವ ರೀತಿ ಅವರು ಹಂಚ್ಕೋತಾರೆ, ಈಗ ನಮ್ಮೊಟ್ಟಿಗಿದ್ರೆ ಬನ್ನಿ ಒಟ್ಟು ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ಫಸ್ಟು ಕಂಗ್ರ್ಯಾಚುಲೇಷನ್ ಸರ್, ನಿಮಗೆ ರಾಜ್ಯೋತ್ಸವ ಅವಾರ್ಡ್ ಬಂದಿದೆ. ಏನು ಅನ್ನಿಸ್ತಾ ಇದೆ ಸರ್ ಇದೊಂದು ರಾಜ್ಯೋತ್ಸವ ಅವಾರ್ಡ್ ಬಂದಿದೆ ನಿಮಗೆ, ಫಸ್ಟ್ ರಿಯಾಕ್ಷನ್? ಸಹಜವಾದ ಪ್ರತಿಕ್ರಿಯೆ ಅಂದರೆ ಸಂತೋಷ ಆಗಿದೆ. ಸಹಜವಾದ್ದು ಯಾವುದೇ ಮನುಷ್ಯನಿಗೆ ಸುಳ್ಳೇಳುವ ಅವಶ್ಯಕತೆ ಇಲ್ಲ. ಒಂದು ಎಕ್ಸ್ಪೆಕ್ಟೇಷನ್ ಇತ್ತ ಸರ್ ಈ ಥರದ್ದೊಂದು ಪ್ರಶಸ್ತಿ ಬರುತ್ತೆ? ಯಾಕಂದರೆ ನಿಮ್ಮದೇ ಆದಂಥ ಒಂದು ಶಿಷ್ಯ ವೃಂದ ಇದೆ, ಮತ್ತು ನಿಮ್ಮದೇ ಆದಂಥ ಒಂದು ಅಭಿಮಾನಿ ಬಳಗ ಇದೆ. ಈ ಥರದ್ದೊಂದು ಪ್ರಶಸ್ತಿ ಬರುತ್ತೆ ಯಾಕಂದರೆ ನೀವು ಸಾಕಷ್ಟು ವರ್ಷಗಳಿಂದ, ಅಂದರೆ ನೆಹರು ಕಾಲದಿಂದನೂ ಕೂಡ ಈ ಒಂದು ರಾಜಕೀಯ ವಿದ್ಯಮಾನಗಳಿರ್ಬೋದು ಅಥವಾ ಪ್ರಚಲಿತ ವಿದ್ಯಮಾನಗಳನ್ನು ಗ್ರಹಿಸಿದಂಥವ್ರು, ಇಂಥ ಒಂದು ಇಷ್ಟು ವರ್ಷಗಳಾದಮೇಲೆ ಇದೊಂದು ಪ್ರಶಸ್ತಿ ಬರ್ತದೆ ಅಂದರೆ ಏನು ಅನಿಸುತ್ತೆ ಅಂತೇಳಿ ಸರ್. ಆ ಬೆಳೆದಂಥ ವಾತಾವರಣದಲ್ಲಿ ಪ್ರಸಿದ್ಧಿ ಪರಾನ್ಮುಖತೆ ಅನ್ನೋ ಪದ, ಫೋಟೋಗೆ ನಿಂತ್ಕೊಳ್ಳೋದು, ಡ್ಯಾಸ್ ಮೇಲೆ ಹತ್ತು ಕೂತ್ಕೊಳ್ಳೋದು, ಇವ್ಯಾವುದು ನಾನು ಮಾಡಿಲ್ಲ. ನನ್ನ ಕಾನೂನು ಚೌಕಟ್ಟು ಕೊಟ್ವಿ, ಟ್ರಸ್ಟ್ ಮಾಡಿದ್ವಿ, ಅದರಲ್ಲಿ ನಾನು ಟ್ರಸ್ಟಿನ ಚೇರ್ಮನ್, ನಾನೇ ಟ್ರಸ್ಟ್ ಡೀಡನ್ನು ಮಾಡಿದವನು. ಹಾಗಾಗಿ ಇವತ್ತಿನವರೆಗೆ ನಮ್ಮಿಂದ ಸುಮಾರು 150 ಮಕ್ಕಳು ಹೋಗಿವೆ ಹೊರಗಡೆಗೆ. ನಮ್ಮ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಜನ್ನು ಸ್ಪೋರ್ಟ್ಸಲ್ಲಿ ಇರ್ಬೋದು, ಇಂಥದ್ರಲ್ಲಿ ನಾವು ಗೆದ್ದಿದ್ದೇವೆ. ನಮ್ಮ ಶಾಲೆಗೆ ಬಂದರೆ ಪ್ರಶಸ್ತಿ ಫಲಕಗಳನ್ನ ಇಟ್ಟಿರೋದೇ ನೋಡಿದ್ರೆ ನಿಮಗೆ ಆಶ್ಚರ್ಯವಾಗುತ್ತೆ. ಅಂದರೆ ರಾಜ್ಯ ಪ್ರಶಸ್ತಿ ವೆಂಕೊಬ್ರಾವ್ಗೆ ಅವ್ರಿಗಿಂತ ಹೆಚ್ಚಾಗಿ ಮೈತ್ರಿ ಶಾಲೆಗೆ ಬಂದಿದೆ ಅಂತ ನಿಮ್ಮ ಅಭಿಪ್ರಾಯ? ಮೈತ್ರಿ ಶಾಲೆ ಇವತ್ತಿಗೆ 7 ತಿಂಗಳಿಂದ ಮುಚ್ಚಿದ್ದೇವೆ, ಈಗ ಕೋವಿಡ್ನಿಂದಾಗಿ. ಬಹುಶಃ ಡಿಸೆಂಬರ್ ಹೊತ್ತಿಗೆ ಶುರು ಮಾಡ್ತೀವಿ. ಮತ್ತೆ ಮೇಷ್ಟ್ರಿಗಳೆಲ್ಲ ಇದ್ದಾರೆ, ಇದನ್ನೇ ನಂಬಿಕೊಂಡು 20-25 ವರ್ಷದಿಂದ ಇರೋ ಮೇಷ್ಟ್ರಿಗಳಿದ್ದಾರೆ, ಅವ್ರ ಮಧ್ಯದಲ್ಲಿ ಬಿಡೋಕ್ಕೆ ಸಾಧ್ಯ ಇಲ್ಲ. ಒಟ್ಟಲ್ಲಿ ಬುದ್ಧಿಮಾನದ ಮಕ್ಕಳ ಸೇವೆ ಮಾಡ್ತಕ್ಕಂಥದ್ದನ್ನು ದೇವರು ನನಗೆ ಒದಗಿಸ್ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾನು ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಇದಿಷ್ಟು ಏನು ಪ್ರಶಸ್ತಿ ಪುರಸ್ಕೃತವಾದಂತಹ ಡಾಕ್ಟರ್ ವೆಂಕೊಬ್ರ ಅವರ ಮಾತಾಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಏನು ನಾನೊಂದು ಸಿದ್ಧಾಂತವನ್ನು ಏನು ನಾನು ಹಿಂಬಾಲಿಸ್ಕೊಂಬಂದಿದ್ದೇನೆ, ಅದನ್ನು ನಾನು ಇಂದೂ ಕೂಡ ನಾನು ಅದು ಆ ಸಿದ್ಧಾಂತದ ಮೂಲಕನೇ ಇದ್ದೇನೆ. ಮತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ನನಗೆ ಈ ಒಂದು ಪ್ರಶಸ್ತಿ ಬಂದಿರತಕ್ಕಂಥದ್ದು ಖುಷಿ ತಂದಿದೆ. ಆದರೆ ಈ ಪ್ರಶಸ್ತಿ ಮೈತ್ರಿ ಒಂದು ಚಾರಿಟಬಲ್ ಟ್ರಸ್ಟ್ ಏನಿದೆ ಆ ಒಂದು ಟ್ರಸ್ಟ್ಗೆ ಇದು ಸಲ್ತದೆ, ಆ ಒಂದು ಸಂಸ್ಥೆಗೆ ಬಂದಿರುವಂತಹ ಪ್ರಶಸ್ತಿ ಅಂತಕ್ಕಂಥದ್ದು ಇವರ ಮಾತು. ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ ಮಾವತ್ತೂರು, ನ್ಯೂಸ್ ಒನ್ ಕನ್ನಡ, ಮೈಸೂರು.